Hi friends, welcome to Uma Vlogs. Nana ivatina vandu Sanjay vlog nana start martta idini. Ivattu nana vlog alli nana enen martidini annadanna sampurnavagi nodi thumba interesting agirutte. ಯಾರಾದರೂ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನಿವಾಗ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ನ ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸಂಜೆ ವಾಕ್ ಮಾಡ್ಕೊಂಡು ಹೋಗೋದಂಗು ಆಗುತ್ತೆ ಅಂತ ಹೇಳಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೂಟ್ ಸ್ಟಾಲ್ ಕಡೆ. ಬೆಂಗಳೂರಲ್ಲೆಲ್ಲ ಮಳೆ ಬಂದರೆ ತುಂಬ ನೀರೆಲ್ಲ ನಿಂತ್ಕೊಂಡಿರುತ್ತೆ. ಆವಾಗ ಟಿ ವಿಲೆಲ್ಲನೂ ನೋಡಿರ್ತೀರ ನೀವು, ಮಲೇಷ್ಯಾದಲ್ಲಿ ಎಷ್ಟೇ ಮಳೆ ಬಂದರೂ ನೀರು ನಿಲ್ತಾ ಇಲ್ಲ ಅಂತ ಹೇಳಿ ನೋಡಿ ಅಲ್ಲಿ ಯಾವ ಥರ ಡ್ರೈನೇಜ್ ಸಿಸ್ಟಮ್ ಅನ್ನೋದು ಇದೆ. ಇಲ್ಲಿ ಎಷ್ಟೇ ಮಳೆ ಬಂದರೂ ನೀರು ನಿಂತ್ಕೊಳ್ಳೋದೇ ಇಲ್ಲ. ಸ್ವಲ್ಪತ್ತಿಗೆ ಮಳೆ ಬಂದಿದೆ ಇಲ್ಗೂ ಅನ್ನೋ ಥರ ಆಗ್ಬಿಡುತ್ತೆ. ತುಂಬ ಕಮ್ಮಿ ಸ್ಪೇಸ್ಗೆ ಡ್ರೈನೇಜ್ನ ಕೂರಿಸಿದ್ದಾರೆ. ಸೊ ನೀರು ಎಲ್ಲೇ ಬಂದರೂ ಎಷ್ಟೇ ಮಳೆ ಬಂದರೂ ನೀರು ನಿಂತ್ಕೊಳ್ಳೋದೇ ಇಲ್ಲ, ಹಾಕ್ಕೊಂಡು ಹೋಗ್ಬಿಡುತ್ತೆ. ಇದು ಪೊಲೀಸ್ ಸ್ಟೇಷನ್. ಇಲ್ಲಿ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದನ್ನ ತೋರಿಸ್ತೀನಿ ನಾನು. ನೀವು ಇಲ್ಲಿ ಸ್ಪೆಲ್ಲಿಂಗ್ನ ಅಬ್ಸರ್ವ್ ಮಾಡ್ಬೋದು, ಪೊಲೀಸ್ ಅನ್ನೋದು ಯಾವ ತರ ಇದೆ ಅಂತ ಹೇಳಿ. ಮಲೇಷ್ಯಾದಲ್ಲಿ ಇಂಗ್ಲಿಷ್ ಯಾವ ತರ ಇದೆ ಅಂತಂದ್ರೆ ನಾವು ಯಾವ ತರ ಪ್ರೊನೌನ್ಸ್ ಮಾಡ್ತೀವೋ ಅದೇ ತರಾನೇ ಬರೀತಾರೆ. ನಾವು ಪೊಲೀಸ್ ಅನ್ನೋದನ್ನ ಅವ್ರು ಪಿ ಓ ಎಲ್ಲ ಎಸ್ ಅಂತಾನೆ ಬರೀತಾರೆ. ಚೈನೀಸ್ ಎಲ್ಲನೂ 6:30 ಆಗ್ತಿದ್ದಂಗೆನೆ ಅವರ ಊಟವನ್ನು ಅವರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕೆ ಅಂತಂತಂದರೆ ನಾವು ಮಲ್ಕೊಳ್ಳೋಷ್ಟರಲ್ಲಿ ಡೈಜೆಷನ್ ಆಗಿಬಿಡುತ್ತೆ ಅಂತ ಹೇಳಿ ಅವರೆಲ್ಲರೂ ಕುತ್ಕೊಂಡು ಮಾಡ್ತಾ ಇದ್ದಾರೆ ಹೊರಗಡೆ. ನಾವು ಫ್ರೂಟ್ ಸ್ಟಾಲ್ ಹತ್ರ ಬಂದಿದ್ದೀವಿ. ಯಾವಾಗಲೂ ಹೋಗೋ ಫ್ರೂಟ್ ಸ್ಟಾಲ್ ಇದೆ. ನಾವು ಇಲ್ಲಿ ತುಂಬ ವೆರೈಟಿ ಆಗಿರೋ ಫ್ರೂಟ್ಸ್ ಎಲ್ಲನೂ ಸಿಗುತ್ತೆ. ನಾವು ರೆಗ್ಯುಲರ್ ಆಗಿ ಹೋಗುವಂಥ ಫ್ರೂಟ್ ಸ್ಟಾಲ್ನೂ ಇದೆ. ಇಲ್ಲಿ ನಾವು ಹೋಗೋದು ಏನಂತಂತಂದ್ರೆ ಫಸ್ಟ್ ಎಳ್ನೀರ್ನ ಕುಡಿತೀವಿ, ಹಾಗೆ ಬೇರೆ ಫ್ರೂಟ್ಸ್ನ ತಗೊಂಡ್ ಬರ್ತೀವಿ. ಇಲ್ಲಿ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ನೀರಿರುತ್ತೆ ನೋಡಿ ಇವಾಗ ಎಳ್ನೀರಲ್ಲಿ. ಇಲ್ಲಿ ಎಳ್ನೀರು ಒಂದ್ ಎಳ್ನೀರ್ ಕುಡಿದ್ರೇನೆ ತುಂಬಾ ಹೊಟ್ಟೆ ತುಂಬಿಡುತ್ತೆ, ಅಷ್ಟು ನೀರಿರುತ್ತೆ ಇಲ್ಲಿ ಎಳ್ನೀರ್ಗಳಲ್ಲಿ. ಹಾಗೆ ಗಂಜುನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ನೀರು ಎಷ್ಟಿದೆ ಅಂತ ಹೇಳಿ. ಮಲೇಷ್ಯಾ ಬಂದು ಎಳ್ನೀರಿಗೆ ಹಾಗೆ ಹಲಸಿನಣ್ಣಿಗೆ ತುಂಬಾ ಫೇಮಸ್, ತುಂಬಾ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ತುಂಬಾ ದೊಡ್ಡ ಎಳ್ನೀರು ಬರ್ತಿತ್ತಂತೆ, ಇವಾಗಿನ ಸೈಜ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿದೆ. ನಾವು ಹಾಗೆ ಪಾರ್ಸಲ್ ತಗೊಂಡ್ವಿ ಎಳ್ನೀರ್ನ. ಹಾಗೆ ಎಲ್ಲ ಕೊಡಿದ್ಮೇಲೆ ಇವಾಗ ಮಾಲ್ ಕಡೆ ಹೋಗ್ತಾ ಇದ್ದೀವಿ. ವೆಜಿಟೇಬಲ್ಸ್ ತಗೊಳ್ಬೇಕು ಅಂತಂದಲ್ಲ, ಈಗ ವೆಜಿಟೇಬಲ್ಸ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ನಾ ಹೋಗ್ತಾ ಇರೋದು ಜಯ ಗ್ರೋಸರಿ. ಪರ್ಲ್ ಪಾಯಿಂಟ್ ಹಾಗೆ ಜಯ ಗ್ರೋಸರಿ ಒಂದೇ ಕಡೆ ಇದೆ, ಎರಡೂ ಅಲ್ಲೇ ಇದೆ. ಈ ಜಯ ಗ್ರೋಸರಿಯಲ್ಲಿ ವೆಜಿಟೇಬಲ್ ಫ್ರೂಟ್ಸ್ ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಸೊ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಾಗಿಂದನೂ ನಾವು ಕಿವಿ ಫ್ರೂಟ್ನ ತಿನ್ನೋದು ಜಾಸ್ತಿ ಆಗಿದೆ. ಕಿವಿ ಫ್ರೂಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಸೊ ಯಾವಾಗ್ಲೂ ಹೋದಾಗೆಲ್ಲ ನಾವು ಕಿವಿ ಫ್ರೂಟ್ನ ತಗೊಂಡ್ ಬರ್ತಾ ಇರ್ತೀವಿ. ಹಾಗೆ ಇಲ್ಲಿ ನಾನು ಮಶ್ರೂಮ್ಸ್ನ ನೋಡ್ತಾ ಇದ್ದೆ, ಯಾವ್ದು ತಗೊಳ್ಬೇಕು ಯಾವ್ದು ಕೊಡ್ಬೇಕು ಅಂತ ಹೇಳಿ. ಇದು ಪರ್ಪಲ್ ಕಾರ್ನ್, ಇದು ತುಂಬಾ ಸ್ಪೆಷಲ್ ಆಗಿದೆ ಅಂತೇಳಿ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನೋಡಿ ಈ ತರದ ನಾನು ನೋಡಿದ್ದೆ ಫಸ್ಟ್ ಟೈಮ್ ಇದನ್ನ, ಪರ್ಪಲ್ ಕಾರ್ನ್. ಹಾಗೆ ಇದು ಬೇ ಲೀಫ್. ನಾವೆಲ್ಲ ಬೇ ಲೀಫ್ ಅಂದ್ರೆ ಪಲಾವ್ ಎಲೆ ನಾವೆಲ್ಲ ಒಣಗಿದ್ಮೇಲೆ ನೋಡಿರ್ತೀವಿ, ಇಲ್ಲಿ ಹಸಿಯಾಗಿರೋದೇ ಇತ್ತು. ಸೊ ಅದನ್ನ ನಾನು ತಗೊಂಡೆ ನಿಮ್ಗೆಲ್ಲ ತೋರಿಸೋಣ ಅಂತ ಹೇಳಿ.
ಇಲ್ಲಿ ಬೇರೆ ಕಡೆ ಎಲ್ಲಾನು ಆನಿಯನ್ ತುಂಬಾ ಹಸಿಯಾಗಿರುತ್ತೆ, ಇಲ್ಲಿನೇ ಸ್ವಲ್ಪ ನಮಗೆ ಚೆನ್ನಾಗಿರೋದು ಸಿಗುತ್ತೆ ಅಂತ ಹೇಳಿ ಆನಿಯನ್ ತರಕ್ಕೆ ನಾವು ಯಾವಾಗ್ಲೂ ಜಯ ಗ್ರೋಸರಿಗೆ ಹೋಗ್ತೀವಿ. ಈಗ ನಾವು ಜಯ ಗ್ರೋಸರಿಯಿಂದ ಬಲ್ಪ್ ಆನ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಳಗಡೆಯಿಂದಲೇ ಇದೆ ನಮಗೆ ಕನೆಕ್ಟಿವಿಟಿ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು DIY ಶಾಪ್ ಹೋಗ್ತಾ ಇದ್ದೀವಿ, ಡೂ ಇಟ್ ಯುವರ್ ಸೆಲ್ಫ್ ಅಂತೇಳಿ ಶಾಪ್ ಹೆಸರು. ಇಲ್ಲಿ ಎಲ್ಲ ತರದ ಸಾಮಾನ್ ಸಿಗುತ್ತೆ, ಕಿಚನ್ ಐಟಮ್ಸ್ ಆಗಿರ್ಬೋದು, ಬ್ಯಾಟ್ರಿ ಶೆಲ್ ಆಗಿರ್ಬೋದು, ಎಲ್ಲಾನು ಸಿಗುತ್ತೆ. ನಾರ್ಮಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ವ್ಯಾಟ್ಸನ್ ಅಂತಂದ್ರೆ ಇಲ್ಲೆಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಗೆ ಫೇಮಸ್. ನಾನು ಪೌಡರ್ ತಗೊಳ್ಳೋಣ ಅಂತ ಹೇಳಿ ಹೋದೆ. ಇವಾಗ ನಾನು ಸೀಕ್ರೆಟ್ ರೆಸಿಪಿ ಹೋಗ್ತಾ ಇದ್ದೀವಿ. ಸೀಕ್ರೆಟ್ ರೆಸಿಪಿಯಲ್ಲಿ ತುಂಬಾ ಕೇಕ್ ಎಲ್ಲಾನು ತುಂಬಾ ಫೇಮಸ್. ನಮ್ಮ ಮನೆಗೆ ಯಾವಾಗ್ಲೂ ನಾವು ಕೇಕ್ ಇಲ್ಲಿಂದಾನೆ ತಗೊಂಡ್ ಬರೋದು. ನಮ್ಮ ಬರ್ಡೇ ಅಲ್ಲಿ ವೆಡಿಂಗ್ ಆನಿವರ್ಸರಿಲಿ ಇಲ್ಲಿಂದಾನೆ ನಾವು ಕೇಕ್ ಆರ್ಡರ್ ಮಾಡಿ ತಗೊಂಡ್ ಬರೋದು. ಇವತ್ತು ನಾನು ಚಾಕ್ಲೇಟ್ ಬನಾನಾ ಇಂಟು ಗ್ಲೆನ್ಸ್ ತಗೊಂಡಿದ್ದೆ. ಟೇಸ್ಟ್ ಮಾಡಿದೆ ಫಸ್ಟ್ ಟೈಮ್, ಬಟ್ ನಾನು ಹೋಗಿ ಹೋಗಿ ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ. ನಾನು ಯಾವಾಗಲೂ ಚಾಕ್ಲೇಟ್ ಇಂಡಿಯನ್ಸ್ ತಗೊಳ್ತಾ ಇದ್ದೆ. ಫ್ರೆಂಡ್ಸ್, ನಾವು ಮನೆಗೆ ಬಂದಾಯಿತು. ನಾನು DIY ಏನೇನು ತೊಗೊಂಡೆ ಅನ್ನೋದನ್ನು ಇವಾಗ ತೋರಿಸ್ತೀನಿ. ಫಸ್ಟಾಗಿ ನಾನು ಈ ಸ್ಲಿಪ್ಪರ್ಸ್ ತೊಗೊಂಡೆ ಮನೇಲಿ ಹಾಕೊಂಡು ಹೋಗೋಕ್ಕೆ, ಮನೇಲಿ ಹಾಕೊಂಡು ಉಪಯೋಗಿಸೋಕ್ಕೆ. ತುಂಬ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ, ಬ್ಲೂ ಕಲರ್ ಇದೆ, ನಂಗೆ ಇಷ್ಟ ಆಯಿತು ಇದು, ನಾನು ತೊಗೊಂಡೆ. ಆಮೇಲೆ ಇದೊಂದು ಪೌಡರ್ ತೊಗೊಂಡೆ. ಮಿಕ್ಸಿ ಅನ್ನೋದು ನಾನು ಇದನ್ನು ಯೂಸ್ ಮಾಡಿದ್ದಿಲ್ಲ, ಜಪಾನ್ದು ಫಸ್ಟ್ ಟೈಮ್ ಯೂಸ್ ಮಾಡೋಣ ಅಂತ ಹೇಳಿ ಚಿಕ್ಕದು ತೊಗೊಂಡಿದ್ದೀನಿ. ದೊಡ್ಡದು ಇತ್ತು, ಬಟ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಚಿಕ್ಕದು ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ಅನಿಸಿದ್ರೆ ದೊಡ್ಡದು ತೊಗೊಳ್ತೀನಿ. ನಾನು ನನ್ನ ಪೆಡಿಕ್ಯೂರ್ ಸೆಟ್ ತೊಗೊಂಡೆ, ಇಲ್ಲಿಂದ ಬರಬೇಕಾದ್ರೆ ನಾನು ತೊಗೊಂಡು ಬಂದಿದ್ದಿಲ್ಲ, ಸೊ ಇಲ್ಲಿ ಸಿಗ್ತಿದ್ದೆ ಅಂತ ತೊಗೊಂಡೆ. ಇದೆಲ್ಲನೂ ಒಂದರೊಳಗೇ ಬಂದಿದೆ, ಹಾಗೆ ಇದೊಂದು ತುರಿಯೋದು ಇದ್ದಿದ್ದಿಲ್ಲ, ಇರೋದು ಕೆಟ್ಟೋಗ್ಬಿಡ್ತು, ಅದಕ್ಕೆ ನಾನು ತೊಗೊಂಡು ಬಂದ್ವಿ. ಅಲ್ಲಿ ಚಿಕ್ಕದೇ ಇತ್ತು, ಸ್ವಲ್ಪ ಚಿಕ್ಕದೇ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿರೋದು ಸಿಕ್ಕರೆ ಇನ್ನೊಂದು ಚೆನ್ನಾಗಿರೋದು ತೊಗೊಳ್ಬೇಕು ಇದನ್ನು. ಹಾಗೆ ಟೇಬಲ್ ಕ್ಲಾತ್ ಈ ಥರ ಇದೆ. ಇದನ್ನು ಹಾಕಿದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು. ಇಷ್ಟೇ ಫ್ರೆಂಡ್ಸ್, ಇವತ್ತು ನಾನು DIY ತೊಗೊಂಡು ಬಂದಿರೋದು. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಡಿನ್ನರ್ಗೆ. ಅಲ್ಲೇ ಆ್ಯಕ್ಚುಲಿ ತಿನ್ಕೊಂಡು ಬಂದಿದ್ವಿ, ಇವಾಗ ಸ್ವಲ್ಪ ಏನಾದರೂ ಮಾಡಬೇಕು ಡಿನ್ನರ್ಗೆ. ಇವತ್ತಿನ ನನ್ನ ವ್ಲಾಗ್ ಇಷ್ಟೇ ಆಗಿತ್ತು, ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲ ಸಿಗ್ತೀನಿ.